ಎರಡು ಗಂಟೆಗೆ 3 ಕೆಜಿ ಇಳಿಯುತ್ತೆ ಡ್ರೈವರ್ ತೂಕ, ನಿಮಿಷಕ್ಕೆ 180 ಸಲ ಬಡ್ಕೊಳ್ಳುತ್ತೆ ಹೃದಯ, 1000 ಡಿಗ್ರಿ ಸೆಲ್ಸಿಯಸ್ ತಲುಪುತ್ತೆ ಬ್ರೇಕ್ ಟೆಂಪರೇಚರ್. ಸ್ನೇಹಿತರೆ, ಫಾರ್ಮುಲಾ 1 ಕಾರುಗಳನ್ನ ಓಡಿಸೋದು ಎಕ್ಸ್ಪ್ರೆಸ್ ವೇಗಳಲ್ಲಿ ಗಂಟೆಗೆ 150 ಕಿಲೋಮೀಟರ್ ಓಡಿಸ್ತೀನಿ ಅಂತ ಹೇಳಿದ ಹಾಗೆ ಅಲ್ಲ, ಅಷ್ಟೊಂದು ಈಸಿ ಅಲ್ಲ. ಒಂದೊಂದು ಕಾರ್ನರ್ ಬಂದಾಗಲೂ ಗುರುತ್ವಾಕರ್ಷಣ ಬಲದ 4-5 ಪಟ್ಟು ಬಲ ಡ್ರೈವರ್ ಮೇಲೆ ಬೀಳತ್ತೆ. ಕರ್ವ್ಸಲ್ಲಿ ತಲೆ ಒಂದು ಕಡೆ ನಿಲ್ಲಲ್ಲ, ಕಲ್ಲಿನಂಥ ಬ್ರೇಕ್ಗಳನ್ನು ತುಳಿಯೋಕ್ಕಾಗಲ್ಲ. ಪ್ರಪಂಚದಲ್ಲಿ ಕೆಲವೇ ಕೆಲವರು ಆ ಕಾರ್ನಲ್ಲಿ ಕೂತು ಆ ವೇಗವನ್ನು ಅಚೀವ್ ಮಾಡೋಕ್ಕಾಗೋದು. ಸ್ಪ್ಲಿಟ್ ಸೆಕೆಂಡ್ಸ್ನಲ್ಲಿ ಡಿಸಿಷನ್ ತಗೊಂಡು ಜೀವಂತವಾಗಿ ಲ್ಯಾಬ್ಸ್ ಕಂಪ್ಲೀಟ್ ಮಾಡೋಕ್ಕಾಗೋದು. ಅತ್ಯದ್ಭುತ ಸ್ಕಿಲ್, ದೈಹಿಕ ಕ್ಷಮತೆ ಡಿಮ್ಯಾಂಡ್ ಮಾಡೋ ಸ್ಪೋರ್ಟ್ ಅದು. ಹಾಗಿದ್ರೆ ಈ ಫಾರ್ಮುಲಾ 1 ಅಂದ್ರೆ ಏನು? ಜನ ಹುಚ್ಚೆದ್ದು ಈ ರೇಸ್ ಯಾಕೆ ನೋಡ್ತಾರೆ? ಇದರ ಇತಿಹಾಸ ಏನು? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಚೆಸ್ ಗ್ರ್ಯಾಂಡ್ ಮಾಸ್ಟರ್ನ ಬೌದ್ಧಿಕ ಸಾಮರ್ಥ್ಯ, ಒಬ್ಬ ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ನ ಶಕ್ತಿ, ಸ್ಟ್ಯಾಮಿನಾ, ರಿಯಾಕ್ಷನ್ ಟೈಮಿಂಗ್, ರೆಫ್ಲೆಕ್ಸ್ ಟೈಮಿಂಗ್ ಅಂತ ಹೇಳ್ತಾರಲ್ಲ ಅದು, ಒಬ್ಬ ಮ್ಯಾರಥಾನ್ ರನ್ನರ್ನ ಎಂಡ್ಯೂರೆನ್ಸ್, ಇಷ್ಟು ಒಬ್ಬರಲ್ಲೇ ಇದ್ರೆ F1 ರೇಸರ್ ಆಗ್ಬೋದು. F1 ಡ್ರೈವರ್ಗಳ ಸರಾಸರಿ ರಿಯಾಕ್ಷನ್ ಟೈಮ್ 200 ಮಿಲಿಸೆಕೆಂಡ್ಸ್ ಇರುತ್ತೆ. ಸಾಮಾನ್ಯ ಮನುಷ್ಯರ ಓವರ್ಆಲ್ ರಿಯಾಕ್ಷನ್ ಟೈಮ್ ಆವರೇಜ್ ಎಷ್ಟು ಗೊತ್ತಾ? 500 ರಿಂದ 600 ಮಿಲಿಸೆಕೆಂಡ್. ಅಂದರೆ ನಮ್ಮ ಕಾಲ ಹತ್ತಿರ ಹಾವಿದ್ರೆ ನಾವು ಎಷ್ಟು ಬೇಗ ಅಲ್ಲಿಂದ ಜಂಪ್ ಮಾಡ್ತೀವೋ, F1 ರೇಸರ್ಗಳು ನಮಗಿಂತ 2-3 ಪಟ್ಟು ಬೇಗ ರಿಯಾಕ್ಟ್ ಮಾಡ್ತಾರೆ ಯಾವುದೇ ಸನ್ನಿವೇಶಕ್ಕೆ. ರಿಯಾಕ್ಷನ್ ಟೈಮ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಿರಂತರವಾಗಿ ತರಬೇತಿಯನ್ನು ಪಡಿತಿರ್ತಾರೆ, ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಯಾಕಂದರೆ ಗಂಟೆಗೆ ಅವ್ರು ಹೋಗೋದು ಯಾವ ಸ್ಪೀಡ್ನಲ್ಲಿ ಗೊತ್ತಾ? 350 ಕಿಲೋಮೀಟರ್ ಪ್ರತಿ ಗಂಟೆಗೆ ಅವ್ರು ಹೋಗೋ ವೇಗ. ಸಣ್ಣ ಅಚಾತುರ್ಯದಿಂದ ಏನು ಬೇಕಾದರೂ ಆಗ್ಬೋದು. ಸೊ ಇಡೀ ದೇಹ ಅಲರ್ಟ್ ಸ್ಟೇಟ್ನಲ್ಲಿರಬೇಕು, ಬ್ರೈನ್ ಶಾರ್ಪಾಗಿ ಎಲ್ಲವನ್ನು ಅವಲೋಕಿಸಬೇಕು, ಸೂಪರ್ ಕಂಪ್ಯೂಟರ್ ಥರ ವರ್ಕ್ ಆಗಬೇಕು. ರೇಸ್ ಶುರುವಾದಾಗ ಒಬ್ಬ ಡ್ರೈವರ್ ಬೇರೆ ಡ್ರೈವರ್ಗಿಂತ 200 ಮಿಲಿಸೆಕೆಂಡ್ ಬೇಗ ರಿಯಾಕ್ಟ್ ಮಾಡಿ ಆಕ್ಸಲರೇಟ್ ಮಾಡಿದ್ರೆ ಅವರು ಉಳಿದವರಿಗಿಂತ 10 ಮೀಟರ್ ಮುಂದಕ್ಕೆ ಹೋಗಿರ್ತಾರೆ. ಇದು F1 ರೇಸಿಂಗ್ನಲ್ಲಿ ದೊಡ್ಡ ಲೀಡ್. ಏನು, ಕಾರ್ 90 ಡಿಗ್ರಿ ರೈಟ್ ಟರ್ನ್ ತಗೊಂಡ್ರೆ ಸುಮಾರು 40 ಕೆಜಿ ಫೋರ್ಸ್ ಡ್ರೈವರ್ ತಲೆಯನ್ನು ಎಡಕ್ಕೆ ತಳ್ಳುತ್ತೆ. ಅದನ್ನು ರೆಸಿಸ್ಟ್ ಮಾಡೋ ಅಬಿಲಿಟಿ ಅವರ ಕುತ್ತಿಗೆಗಿರಬೇಕು. 56 ಇಂಚಿನ ಎದೆ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ, ಆದರೆ 18 ಇಂಚಿನ ಕತ್ತಿನ ಬಗ್ಗೆ ಕೇಳಿದ್ದೀರಾ? F1 ಲೆಜೆಂಡ್ಗಳಾಗಿರೋ ಲೂಯಿಸ್ ಹ್ಯಾಮಿಲ್ಟನ್, ಫರ್ನಾಂಡೋ ಅಲೋನ್ಸೋಗೆ 18 ಇಂಚಿನ ಕತ್ತಿದೆ. ಸರಾಸರಿ ಪುರುಷರ ಕತ್ತು 15 ಇಂಚಿರುತ್ತೆ. F1 ರೇಸಸ್ ಬಿಟ್ಟರೆ ಫೈಟರ್ ಜೆಟ್ಗಳ ಪೈಲಟ್ಗಳ ಕತ್ತಿಗೆ ಅತಿ ಹೆಚ್ಚು ಪ್ರೆಷರ್ ಬೀಳುತ್ತೆ. ಏನು, ಬ್ರೇಕ್ಗಳು ಹಾರ್ಡ್ ಇರ್ತಾವೆ ಅಂತ ಹೇಳಿದ್ವಲ್ಲ, ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದಿರೋ ಟೈಮ್ನಲ್ಲೂ ಬ್ರೇಕ್ಗಳು ಅಷ್ಟೊಂದು ಹಾರ್ಡ್ ಇರಬೇಕಾ ಅಂತ ನೀವು ಕೇಳಬಹುದು. ಆದರೆ F1 ಕಾರ್ಗಳಲ್ಲಿ ಅದರ ತೂಕದ ವಿರುದ್ಧವಾಗಿ ಬ್ರೇಕೇ ಅಪ್ಲೈ ಆಗಲ್ಲ, ಬಲವಾದ ಗ್ರಾವಿಟೇಷನಲ್ ಫೋರ್ಸ್ ವಿರುದ್ಧ ಬ್ರೇಕ್ ಹಾಕಬೇಕಾಗತ್ತೆ. ಸುಮಾರು 100 ಕೆಜಿ ತೂಕದ ವಸ್ತುವನ್ನು ಕಾಲಿನಿಂದ ತಳ್ಳುವ ಹಾಗೆ ಫೀಲ್ ಆಗುತ್ತೆ. ಅದು ಸುಮಾರು 2 ಗಂಟೆಗಳ ಕಾಲ ಕಾಲಿನ ಪ್ರತಿಯೊಂದು ಮಸಲ್ಗಳು ಬಳಕೆ ಆಗ್ತವೆ. ಏನು, 4 ಟೈರ್ಗಳಲ್ಲಿ ಯಾವುದಾದ್ರೂ ಗ್ರಿಪ್ ಕಳ್ಕೊಂಡ್ರೆ ಅದನ್ನು ಸೆನ್ಸ್ ಮಾಡೋ ಅಬಿಲಿಟಿ ಡ್ರೈವರ್ಗಳಿಗಿರಬೇಕು. ಅವರ ಕಿವಿ ಒಳಗಿನ ಬ್ಯಾಲೆನ್ಸ್ ಅಥವಾ ವೆಸ್ಟಿಬ್ಯುಲರ್ ಫಂಕ್ಷನ್ ಬಳಸಿ ಡ್ರೈವರ್ಗಳು ಟೈರ್ಗಳ ಕಂಡೀಷನ್ ತಿಳ್ಕೊಂಡು ಅವುಗಳನ್ನು ಚೇಂಜ್ ಮಾಡೋಕ್ಕೆ ಟ್ರ್ಯಾಕ್ ಬಿಟ್ಟು ಪಿಟ್ ಲೇನ್ಗೆ ಬರಬೇಕು. ಒಂದು ವೇಳೆ ಟೈರ್ ಡ್ಯಾಮೇಜ್ ಆಗಿರೋದು ಗೊತ್ತಾಗಲಿಲ್ಲ ಅಂದರೆ ಗಂಭೀರ ಅಪಘಾತ ಆಗೋ ಅಪಾಯ ಇರುತ್ತೆ. ಇನ್ನು ಕೊನೆಯ ಲ್ಯಾಪ್ಗಳು ಬರ್ತಿದ್ದ ಹಾಗೆ ಕಾರ್ನ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಟ್ರ್ಯಾಕ್ ಟೆಂಪರೇಚರೇ 50 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿರುತ್ತೆ, ಟೈರ್ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿರುತ್ತೆ, ಬ್ರೇಕ್ ಪ್ಯಾಡ್ಗಳು 1000 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿರ್ತವೆ, ಕಾಕ್ಪಿಟ್ನಲ್ಲಿ 60 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಜೊತೆಗೆ ಡ್ರೈವರ್ಗಳು ಗಡುಸಾದ ಬೆಂಕಿ ನಿರೋಧಕ ಸೂಟ್ ಕೂಡ ಹಾಕ್ಕೊಂಡಿರ್ತಾರೆ. ಯಾವ ರೇಂಜ್ಗೆ ಬೆವರ್ತಾರೆ ಅಂದರೆ ರೇಸ್ ಮುಗಿಯೋ ಹೊತ್ತಿಗೆ ದೇಹದ ತೂಕ 3-5% ಅಥವಾ 3-4 ಕೆಜಿ ಡೌನ್ ಆಗಿರುತ್ತೆ ಒಂದು ರೇಸ್ ಮುಗಿಯೋಷ್ಟರಲ್ಲಿ. ಹಾರ್ಟ್ ರೇಟ್ ಗಂಟೆಗೆ 170 ಬೀಟ್ಸ್ ಪರ್ ಮಿನಿಟ್ನಲ್ಲಿ ಹೊಡ್ಕೊಳ್ತಿರುತ್ತೆ. ಟ್ರ್ಯಾಕ್ ಹಾಗೂ ಕಾರ್ನ ಇವೆಲ್ಲ ಭೀಕರ ಕಂಡೀಷನ್ಸ್ ಡ್ರೈವರ್ಗಳ ರಿಯಾಕ್ಷನ್ ಟೈಮ್, ಡಿಸಿಷನ್ ಮೇಕಿಂಗ್ ಮೇಲೂ ಕೂಡ ಪ್ರಭಾವ ಬೀರ್ತಾ ಇರುತ್ತೆ. ಮಸಲ್ಗಳು ತುಂಬ ಸುಸ್ತಾಗಿ ಮಾನಸಿಕವಾಗೂ ಕೂಡ ಹೈರಾಣ ಆಗಬಹುದು ವೀಕ್ ಇದ್ರೆ. ಇದೇ ಕಾರಣಕ್ಕೆ ಮ್ಯಾರಥಾನ್ ರೇಸರ್ಗಳಿಗೆ ಎಂಡ್ಯೂರೆನ್ಸ್ ತುಂಬ ಮುಖ್ಯ. ಜೊತೆಗೆ ಅವರ ಸರಾಸರಿ ತೂಕ 70 ಕೆಜಿ ಇರುತ್ತೆ, ಬಾಡಿ ಫ್ಯಾಟ್ 12%ಗಿಂತ ಕಮ್ಮಿ ಇರುತ್ತೆ. ಸಾಮಾನ್ಯವಾಗಿ ಎಷ್ಟಿರುತ್ತೆ ನಿಮ್ಮ ಮನೇಲಿ ಚೆಕ್ ಮಾಡಿ ನೋಡಿ, ಎಲ್ಲರದ್ದು ಆ್ಯಾವರೇಜ್ ತೆಗೆದ್ರೆ ಒಬ್ರದ್ದು 25%, ಒಬ್ರದ್ದು 30%, ಕೆಲವರು 35 ಒಬೇಸ್ ಇದ್ದರೆ 30-35% ಮೇಲಿರುತ್ತೆ. ಇನ್ನು ಕೆಲವರು ತೀರಾ ಕಮ್ಮಿ ಇದ್ದರೂ ಕೂಡ 18-22% ಇರುತ್ತೆ. ಆದರೆ
ವಿರಾಟ್ ಕೊಹ್ಲಿ, ಕೆ ಎಲ್ ರಾಹುಲ್ ಎಲ್ಲ ನೋಡ್ತಿರಲ್ಲ, ಆ ರೇಂಜಿಗೆ ಫಿಟ್ನೆಸ್ ಬೇಕು. 10-12% ರೇಂಜ್ನಲ್ಲಿ ಇರೋ ಬಾಡಿ ಫ್ಯಾಟ್ ಇರುತ್ತೆ. ಗ್ರ್ಯಾಂಡ್ ಪ್ರಿಕ್ಸ್ ಸ್ನೇಹಿತರೆ, ಫಾರ್ಮುಲಾ 1 ರೇಸ್ ಇವೆಂಟ್ಗಳನ್ನು ಬೇರೆ ರೇಸಿಂಗ್ ಇವೆಂಟ್ಗಳ ರೀತಿ ಗ್ರ್ಯಾಂಡ್ ಪ್ರಿಕ್ಸ್ ಅಂತ ಕರೆಯಲಾಗುತ್ತೆ. ಯಾವುದೇ ರೇಸ್ ಇವೆಂಟ್ಗೂ ಮುಂಚೆ ರೇಸರ್ಗಳಿಗೆ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ. ಅವುಗಳಲ್ಲಿ ಭಾಗವಹಿಸಿ ಗ್ರಿಡ್ ಅಥವಾ ಸರ್ಕ್ಯೂಟನ್ನು ಅರ್ಥ ಮಾಡ್ಕೋಬೇಕು. ಎಲ್ಲೆಲ್ಲಿ ಟರ್ನಿಂಗ್ ಇದೆ, ಎಲ್ಲಿ ಆಕ್ಸಲರೇಟ್ ಮಾಡ್ಬೋದು, ಎಲ್ಲಿ ಬ್ರೇಕ್ ಹಿಡಿಬೇಕು, ಎಲ್ಲೆಲ್ಲಿ ಯಾವ ಗೇರ್ನಲ್ಲಿರಬೇಕು ಅಂತ ಅನಲೈಸ್ ಮಾಡಿ ಇಡೀ ಟ್ರ್ಯಾಕನ್ನು ತಲೆ ಒಳಗಡೆ ಫೀಡ್ ಮಾಡ್ಕೊಂಡಿರಬೇಕು. ಇಲ್ಲ ಅಂದರೆ ಡೈರೆಕ್ಟಾಗಿ ಹೋಗ್ತೀನಿ, ನೋಡ್ಕೊಂಡು ರಿಯಾಕ್ಟ್ ಮಾಡ್ತೀನಿ ಅಂದರೆ ಎಲ್ಲರಿಗಿಂತ ಹಿಂದೆ ಇರಬೇಕಾಗತ್ತೆ. ಪ್ರಾಕ್ಟೀಸ್ ಸೆಷನ್ಸ್ ಆದಮೇಲೆ ಕ್ವಾಲಿಫೈಯಿಂಗ್ ಕಮ್ ನಾಕ್ಔಟ್ ರೌಂಡ್ ಇರುತ್ತೆ. ಡ್ರೈವರ್ಗಳು ಇದರಲ್ಲಿ ತಮ್ಮ ಬೆಸ್ಟ್ ಲ್ಯಾಪ್ ಟೈಮ್ ಸೆಟ್ ಮಾಡ್ಕೋತಾರೆ. ಸೊ ಬೆಸ್ಟ್ ಲ್ಯಾಪ್ ಟೈಮ್ ಸೆಟ್ ಮಾಡಿರೋ 20 ಜನ ಮಾತ್ರ ಉಳ್ಕೊಳ್ತಾರೆ. ಒಂದು ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಕಾರ್ಗಳು ಕಂಪ್ಲೀಟ್ ಮಾಡಬೇಕಾಗಿರೋ ಡಿಸ್ಟೆನ್ಸ್ 305 ಕಿಲೋಮೀಟರ್. ಜಗತ್ತಿನ ಯಾವುದೇ ಸರ್ಕ್ಯೂಟ್ನಲ್ಲಿ ರೇಸ್ ನಡೆದರೂ ಕೂಡ ಡಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಆದರೆ ಲ್ಯಾಪ್ಗಳ ಸಂಖ್ಯೆ ಸರ್ಕ್ಯೂಟ್ಗಳ ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ 305 ಕಿಲೋಮೀಟರ್ ಮುಗಿಸೋಕೆ 2 ಗಂಟೆಗಳ ಕಟ್ ಆಫ್ ಟೈಮ್ ಇರುತ್ತೆ. ರೇಸ್ ಶುರುವಾಗೋಕ್ಕೂ ಮುಂಚೆ ವಾರ್ಮಪ್ ಲ್ಯಾಪ್ ಅಥವಾ ಫಾರ್ಮೇಷನ್ ಲ್ಯಾಪ್ ಇರುತ್ತೆ. ಇದು ಕೇವಲ ಡ್ರೈವರ್ ಹಾಗೂ ಇಂಜಿನ್ಗೆ ವಾರ್ಮಪ್ ಅಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಅಂದರೆ ಟೈರ್ಗಳಿಗೂ ವಾರ್ಮಪ್ ಬೇಕು. ರೇಸರ್ಗಳು ಅವರ ಲ್ಯಾಪ್ ರೆಕಾರ್ಡ್ ಆಧಾರದ ಮೇಲೆ ಗ್ರಿಡ್ನಲ್ಲಿ ಒಬ್ಬರ ಹಿಂದೆ ಒಬ್ಬರು ನಿಂತುಕೊಳ್ತಾರೆ. ಬೆಸ್ಟ್ ಲ್ಯಾಪ್ ಟೈಮಿಂಗ್ ಇರೋರು ಎಲ್ಲರಿಗಿಂತ ಮುಂದೆ ನಿಂತಿರ್ತಾರೆ. ರೇಸ್ ಶುರುವಾಗೋಕೆ ಗ್ರೀನ್ ಲೈಟ್ ಬರಲ್ಲ, ಬದಲಿಗೆ ರೆಡ್ ಲೈಟ್ಗಳು ಆಫ್ ಆದರೆ ಸಾಕು. ರೆಡ್ ಲೈಟ್ ಆಫ್ ಆದಾಗ ರಿಯಾಕ್ಟ್ ಮಾಡೋದು ಈಸಿ ಅಂತ ಗ್ರೀನ್ ಲೈಟ್ ಸಂಪ್ರದಾಯವನ್ನು ತೆಗೆಯಲಾಗಿದೆ. ಇನ್ನು ಮೇಜರ್ ಕ್ರ್ಯಾಶ್ಗಳು, ಟೆಕ್ನಿಕಲ್ ಸಮಸ್ಯೆ ಅಥವಾ ವೆದರ್ ಕಂಡೀಷನ್ನಲ್ಲಿ ದೊಡ್ಡ ಬದಲಾವಣೆಯಾದರೆ ಮಾತ್ರ ರೇಸ್ ನಿಲ್ಲುತ್ತೆ. ಪ್ರತಿಕೂಲ ವಾತಾವರಣ ಇದ್ದಾಗ ಸೇಫ್ಟಿ ಕಾರ್ಗಳ ಲೀಡ್ನಲ್ಲಿ ರೇಸ್ ಶುರುವಾಗುತ್ತೆ. ಕೆಲವೊಮ್ಮೆ ರೇಸ್ ಮಧ್ಯೆ ಸೇಫ್ಟಿ ಕಾರನ್ನು ಸರ್ಕ್ಯೂಟ್ಗಿಳಿಸೋ ಪರಿಸ್ಥಿತಿ ಕೂಡ ಬರ್ಬೋದು. ಅದನ್ನು ಡಿಸೈಡ್ ಮಾಡೋದು ರೇಸ್ ಡೈರೆಕ್ಟರ್. ಆ ಕಾರ್ ಸರ್ಕ್ಯೂಟ್ನಲ್ಲಿದ್ದಾಗ ಯಾರೂ ಯಾರನ್ನು ಓವರ್ಟೇಕ್ ಮಾಡೋ ಹಾಗಿಲ್ಲ. ಇನ್ನು F1 ರೇಸರ್ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋಕೆ ಅಂತ ಈಗಲೂ ಬಾವುಟಗಳನ್ನು ಬಳಸಲಾಗುತ್ತೆ. ಅದರ ಜೊತೆಗೆ ಡ್ರೈವರ್ಗಳ ಸ್ಟೇರಿಂಗ್ ವೀಲ್ನಲ್ಲಿ ಸರ್ಕ್ಯೂಟ್ನಲ್ಲಿರೋ ಡಿಜಿಟಲ್ ಡಿಸ್ಪ್ಲೇಗಳಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಡಲಾಗುತ್ತೆ. ಈ ಬಾವುಟಗಳ ಅರ್ಥವನ್ನು ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರ್ಬೋದು. ಕಪ್ಪು ಬಾವುಟವನ್ನು ಬೀಸಿದ್ರೆ ಡ್ರೈವರ್ ಡಿಸ್ಕ್ವಾಲಿಫೈ ಆಗಿದ್ದಾರೆ ಅಂತ ಅರ್ಥ. ರೇಸ್ ಮುಗಿದಾಗ ಮೊದಲು ಫಿನಿಷ್ ಮಾಡಿದ 10 ಡ್ರೈವರ್ಗಳಿಗೆ ಮಾತ್ರ ವಿನ್ನಿಂಗ್ ಪಾಯಿಂಟ್ ಸಿಗುತ್ತೆ. ಪಾಯಿಂಟ್ಸ್ ಆಧಾರದ ಮೇಲೆ ವಿನ್ನರ್ ಯಾರು ಅಂತ ಡಿಸೈಡ್ ಆಗುತ್ತೆ. F1 ರೇಸಿಂಗ್ ಇತಿಹಾಸ. ಫಾರ್ಮುಲಾ ಅಂದರೆ ಡ್ರೈವರ್ಗಳು ಹಾಗೂ ಅವರ ತಂಡ ಫಾಲೋ ಮಾಡಬೇಕಾಗಿರೋ ರೂಲ್ಸ್. ಜೊತೆಗೆ ಇದು ಅತ್ಯಂತ ಉನ್ನತ ಶ್ರೇಣಿಯ ರೇಸಿಂಗ್ ಕ್ಯಾಟಗರಿ ಆಗಿರೋದ್ರಿಂದ ಫಾರ್ಮುಲಾ 1 ಅಂತ ಕರೆಯಲಾಗುತ್ತೆ. ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಆಟೋಮೊಬೈಲ್ಸ್ ಅಥವಾ FIA ಈ ರೇಸ್ಗಳನ್ನು ಕಂಟ್ರೋಲ್ ಮಾಡುತ್ತೆ. 1920-30 ದಶಕದಲ್ಲಿ ಫ್ರಾನ್ಸ್ನಲ್ಲಿ ಶುರುವಾದ ಗ್ರ್ಯಾಂಡ್ ಪ್ರಿಕ್ಸ್ ಟೂರ್ನಿಗಳಿಂದ F1 ರೇಸಿಂಗ್ ಹೊಡ್ಕೊಳ್ತು. ಗ್ರ್ಯಾಂಡ್ ಪ್ರಿಕ್ಸ್ ಅಂದರೆ ಫ್ರೆಂಚ್ನಲ್ಲಿ ಗ್ರ್ಯಾಂಡ್ ಪ್ರೈಸ್ ಅಂತ. ಮೊದಲೆಲ್ಲ ಊರಿಂದೂರಿಗೆ ರೇಸ್ ಮಾಡ್ತಾಯಿದ್ರು. 23-24 ಗಂಟೆಗಳ ರೇಸಸ್ ಇರ್ತಾ ಇದ್ವು. 1966 ಟ್ಯೂರಿನ್ ಗ್ರ್ಯಾಂಡ್ ಪ್ರಿಕ್ಸ್ ಮಾಡರ್ನ್ ಫಾರ್ಮುಲಾ 1 ಕ್ಯಾಟಗರಿಯ ಮೊದಲ ರೇಸ್. 1950 ಬ್ರಿಟನ್ನ ಸಿಲ್ವರ್ಸ್ಟನ್ನಲ್ಲಿ ಮೊದಲ ಚಾಂಪಿಯನ್ಶಿಪ್ ನಡೀತು. ಫೆರಾರಿ ಕಂಪನಿ F1 ಎಂಟ್ರಿ ಕೊಟ್ಟಿದ್ದು ಅದೇ ವರ್ಷ. ಇದುವರೆಗೆ F1 ಕಾರುಗಳನ್ನು ಓಡಿಸಿರುವವರು ಸುಮಾರು 800 ಮಾತ್ರ. 50 ಜನ ಇದರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಜಗತ್ತಿನಾದ್ಯಂತ 70 ಸರ್ಕ್ಯೂಟ್ಗಳಿವೆ. ಭಾರತದ ಸ್ಪೋರ್ಟ್ ಇಂಡಿಯಾ ತಂಡ ಒಂದಷ್ಟು ವರ್ಷ ಸದ್ದು ಮಾಡಿತ್ತು, ಆದರೆ ಅದರ ಓನರ್ ವಿಜಯ್ ಮಲ್ಯ ಜೊತೆಗೆ ಆ ಟೀಮ್ ಕೂಡ ಕಣ್ಮರೆಯಾಯಿತು. F1 ಅಪ್ಡೇಟ್ ಆಗ್ತಾ ಆಗ್ತಾ ಸ್ಪೀಡ್, ಸ್ಕಿಲ್ ಮತ್ತು ಟೆಕ್ನಾಲಜಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೆ. ಡ್ರೈವರ್ಗಳಷ್ಟೇ ಕಾರ್ ಬಿಲ್ಡಿಂಗ್ ಕಂಪನಿಗಳು, ಇಂಜಿನ್ ತಯಾರಕರಿಗೂ ಕೂಡ ಪ್ರತಿಷ್ಠೆಯ ಆಟ. ಅಡ್ವಾನ್ಸ್ ಟೆಕ್ನಾಲಜಿಗಳು ಮೊದಲು F1 ಕಾರ್ಗಳಿಗೆ ಬಂದ ನಂತರ ರೆಗ್ಯುಲರ್ ಕಾರ್ಗಳಿಗೆ ಬರ್ತವೆ. ಸೊ ಫ್ರೆಂಡ್ಸ್, ಇದಾಗಿತ್ತು F1 ರೇಸಿಂಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಬೇಸಿಕ್ ಮಾಹಿತಿಯನ್ನು ನಿಮಗೆ ತಲುಪಿಸುವ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೀವು ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.